ನಮಸ್ತೆ ನೋಡಿ, ಇದು ಲಿಯಾ ಸಹೋದರಿಯರಲ್ಲಿ ದೊಡ್ಡಕ್ಕ. ಇದು ಇವಳು ನನ್ ತುಂಬಾ ಫೇವರೇಟ್. ಇವಳು ಯಾಕೆ ದೊಡ್ಡಕ್ಕ ಅಂತ ಹೇಳಿದೆ ಅಂದ್ರೆ, ನೋಡಿದ್ರೆ ಎಲೆ ಗಾತ್ರ ನೋಡಿ, ಇಷ್ಟು ದೊಡ್ಡ ಎಲೆ. ಬಾಳೆ ಎಲೆ ಬಿಟ್ಟರೆ ನಿಮ್ಗೆ ಬೇರೆ ತುಂಬಾ ಎಲೆ ಗಿಡಗಳಲ್ಲಿ ಇಷ್ಟು ದೊಡ್ಡ ಎಲೆ ಕಂಡು ಬರೋದಿಲ್ಲ. ಗಾರ್ಡನ್ಗಳಲ್ಲಿ ಬರೀ ಈ ಎಲೆಯ ಗಾತ್ರದ ಕಾರಣಕ್ಕೆ ನಾವು ಬೆಳೆಸಬಹುದು. ಅಷ್ಟು ಒಂದು ಸುಂದರವಾದ ಗಿಡ ಇದು, ಅಷ್ಟು ಯುನೀಕ್ ಆದ ಗಿಡ. ಹೂಗಳು ತುಂಬಾ ಚಿಕ್ಕವು, ಆದ್ರೆ ಹೂಗುಚ್ಛ ತುಂಬಾ ದೊಡ್ಡದು. ಮತ್ತೊಂದು ಎರಡು ಮೂರು ವಾರಗಳ ತನಕ ಹೂಗುಚ್ಛ ಇದ್ದೇ ಇರ್ತದೆ. ಆದ ಕಾರಣ ನನಗಂತೂ ಸುಂದರವಾಗಿ ಕಾಣಿಸ್ತಾಳೆ ಅವಳು. ದಕ್ಷಿಣ ಕನ್ನಡದಲ್ಲಿ ನಡೀಲು ಅಂತ ಕರೆಯೋದು ಈ ಲಿಯಾ ಇಂಡಿಕಾ ಸಸ್ಯವನ್ನು. ಇದು ಅರಣ್ಯದಲ್ಲಿ ಕೆಳಭಾಗದಲ್ಲಿ ಬೆಳೆಯುವಂತಹ ಒಂದು ಸಾಮಾನ್ಯ ಅರಣ್ಯ ಸಸ್ಯ. ಇದರಲ್ಲಿ ಇದಲ್ಲದೆ ಇನ್ನೂ ಎರಡು ಜಾತಿಗಳಿವೆ, ನಮ್ಮ ಕಜೆ ವೃಕ್ಷದಲ್ಲೇ ಇದೆ. ಈ ಲಿಯಾ ಸಹೋದರಿಯರಿಗೆ ಚಿಟ್ಟೆಗಳ ಮೇಲೆ ಬಲು ಪ್ರೇಮ. ಹೂ ಬಿಟ್ಟಾಗ ಮೂರು ಲಿಯಾ ಜಾತಿಗಳು ಚಿಟ್ಟೆ ಕೀಟಗಳನ್ನು ಬಹುವಾಗಿ ಆಕರ್ಷಿಸುತ್ತವೆ. ನಮ್ಮ ಕಾಡಿನ ಸಾಮಾನ್ಯ ನಡೀಲಿಗೆ ಅತಿ ಸಾತ್ತಿರದ ಸಂಬಂಧಿಯಾದ ಲಿಯಾ ಏಷಿಯಾಟಿಕ ನಡೀಲಿಗಿಂತ ಹೆಚ್ಚು ಸುಂದರವಾದ ಕೆಂಪು ಎಲೆ ದಂಟುಗಳನ್ನು ಹೊಂದಿರುವಂಥ ಸಸ್ಯ. ಬೇರೆ ಹಲವು ಸಸ್ಯಗಳ ಹೂಗಳು ದಿನದ ಕೆಲಹೊತ್ತು ಮಾತ್ರ ಕೀಟಗಳನ್ನು ಆಕರ್ಷಿಸಿದರೆ, ನಡೀಲು ಜಾತಿಗಳಿಗೆ ಮಾತ್ರ ಇಡೀ ದಿನ ಚಿಟ್ಟೆ ದುಂಬಿ ನೊಣಗಳು ದಾಳಿ ಇಡುತ್ತಲೇ ಇರುತ್ತವೆ. ನಡೀಲು ಹೂ ಬಿಟ್ಟ ಮೇಲೆ ಗಿಡ ಅಳಿದು ಮತ್ತೆ ಗಡ್ಡೆಯಿಂದ ಹುಟ್ಟಿ ಬರುತ್ತದೆ. ಲಿಯಾ ಮ್ಯಾಕ್ರೋಫೈಲ ಮತ್ತು ಇಂಡಿಕಾ ಜಾತಿಗಳಲ್ಲಿ ಹೊಸ ಚಿಗುರು ಗಮನಾರ್ಹವಾದ ಹೊದಿಕೆಯಿಂದ ಮುಚ್ಚಿರುತ್ತದೆ. ನಡೀಲು ಸಸ್ಯವು ಶೂಲಗ್ನಿ ಎಂಬ ಹೆಸರನ್ನು ಹೊಂದಿದೆ ಎಂದು ಪೂಜ್ಯರಾದ ದಿವಂಗತ ವೆಂಕಟರಾಮ ದೈತೋಟರು ಬರೆದಿದ್ದಾರೆ. ಅಂದರೆ ನೋವುಗಳು ನಿವಾರಿಸುತ್ತದೆ ಎಂಬ ಅರ್ಥ. ಉತ್ತರ ಕ್ರಿಯೆ ಸಂದರ್ಭದಲ್ಲಿ ಚಪ್ಪರದ ಒಂದು ಸಣ್ಣ ಚಪ್ಪರ ಮಾಡ್ತಾರೆ ಅಸ್ಥಿಯ ಮೇಲೆ. ಅದರ ನಿರ್ಮಾಣದಲ್ಲಿ ನಡೀಲನ್ನು ಬಳಸ್ತಾರೆ. ಮತ್ತು ಅಸ್ಥಿ ಸಂಗ್ರಹ ಮಾಡುವಾಗ ಕೈಗೆ ಹಚ್ಚಿಕೊಳ್ಳುವ ಕ್ರಮವೂ ಇದೆ. ನಮ್ಮ ತೋಟದಲ್ಲಿ ಚೀಟೆ ಕಿಟ್ಟುಗಳು ಸಮೃದ್ಧವಾಗಲಿ ಅಂತ ಬಯಸುವವರು ಅಗತ್ಯವಾಗಿ ಬೆಳೆಸಬೇಕಾದ ಸಸ್ಯ. ಧನ್ಯವಾದಗಳು.